ನಮಸ್ಕಾರ ನಾನು ಕುಮಾರ್ ಇದ್ದೀನಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಕೆ ಟಿ ವಿ ಈ ವಿಚಾರವಾಗಿ ಈಗ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ಗೆ ಚುನಾವಣೆಯಾಗಿ ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಅಂತ ಅಂದ್ಕೊತಿದ್ದೀನಿ ಯಾಕೆ ಚುನಾವಣೆ ಆಗಿಲ್ಲ ಇದಕ್ಕೆ ಕಾರಣ ಏನು ಕಾರಣ ಕರ್ತರು ಯಾರು ಅಲ್ವೇ ಅಲ್ಲಿ ಎರಡರಿಂದ ಎರಡೂವರೆ ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಯಾಕೆ ಯಾವ ಸದಸ್ಯರು ಚುನಾವಣೆ ಯಾಕೆ ಆಗಿಲ್ಲ ಅಂತ ಕೇಳಿಲ್ಲ ಮೋಸ್ಟ್ಲಿ ಕೇಳಿರ್ಲೂ ಬಹುದೇನೋ ನಾನು ಇಷ್ಟೇ ಹೇಳೋದು ಅಷ್ಟೂ ಸದಸ್ಯರಿಗೆ ಗಮನಕ್ಕೆ ಇದ್ದೀನಿ ದಯವಿಟ್ಟು ಚುನಾವಣೆ ಯಾಕೆ ಆಗಿಲ್ಲ ಅಂತ ನೀವು ಸಹಕಾರ ಸಂಘಕ್ಕೆ ದೂರು ಕೊಡಿ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಳ್ಳಿ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಈಗ ಒಂದು ಮೂರು ಮೂ ಎರಡು ಮೂರು ಹಿಂದೆ ಪ್ರಿವಿಲೇಜ್ ಕಾರ್ಡ್ ಎಲ್ತ್ ಪ್ರಿವಿಲೇಜ್ ಕಾರ್ಡ್ ಕೊಟ್ಟಿದ್ದಾರೆ ಸದಸ್ಯರಿಗೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಥರ ಎಲ್ಲ ಇದೆ ಭಾಳ ಒಳ್ಳೆಯ ಕೆಲಸ ನಾನು ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಅದಕ್ಕೆ ನಮ್ಮ ಸಚಿವರು ಬಂದಿದ್ದರು ಮತ್ತು ಚಿತ್ರರಂಗದ ಗಣ್ಯರು ಬಂದಿದ್ದರು ಅವ್ರಿಗೆ ಇಲ್ಲಿ ಚುನಾವಣೆ ಹತ್ತನೆರಡು ವರ್ಷದಿಂದ ಆಗಿ ಆಗಿಲ್ಲ ಅನ್ನೋದು ಗೊತ್ತಿಲ್ಲ ಈಗಿರೋ ಅಧ್ಯಕ್ಷರಿಗೆ ನಾನೊಂದು ವಿಷಯ ಹೇಳಕ್ಕೆ ಬರ್ತಿ ಹೇಳಕ್ಕೆ ಬರ್ತಿದ್ದೀನಿ ಯಾಕೆ ತಾವುಗಳು ಚುನಾವಣೆ ಮಾಡಿಲ್ಲ ಯಾವ ಕಾರಣ ದಯವಿಟ್ಟು ಸ್ಪಷ್ಟಪಡಿಸಿ ಆಮೇಲೆ ಈ ಏನು ಸದಸ್ಯರಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಈಗ ಈ ವಿಡಿಯೋ ಬಂದು ಒಂದು ಮೂವತ್ತು ದಿವ್ಸದೊಳಗೆ ಚುನಾವಣೆ ಆಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಹತ್ರ ಬನ್ನಿ ಇಮ್ಮಿಡಿಯೇಟಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ನ ಹಾಕ್ಸೋಣ ನಂತರ ಚುನಾವಣೆ ಮಾಡಿಸೋಣ ಡೆಫಿನೆಟಾಗಿ ಚುನಾವಣೆ ಆಗಬೇಕು ಎಲ್ಲರೂ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು ಪಾರದರ್ಶಕವಾಗಿರಬೇಕು ಅವರೊಬ್ಬರೇ ಆಡಳಿತ ಮಾಡಬೇಕು ಅನ್ನೋದು ಏನಿದೆ ಯಾಕೆ ಬೇರೆಯವರು ಎಮಿನೆಂಟ್ಗಳಿಲ್ವಾ ಸೀನಿಯರ್ಗಳಿಲ್ವಾ ತಿಳಿದವ್ರಿಲ್ವಾ ಇಲ್ವಾ ಸಾಧನೆ ಮಾಡಿದವ್ ಇಲ್ವಾ ಸಾಧನೆ ಮಾಡ್ತಾ ಇರೋರಿಲ್ವ ಅಲ್ವೇ ಯಾಕೆ ಚುನಾವಣೆ ಆಗ್ತಿಲ್ಲ ಈಗ ಹತ್ತನ್ನೆರಡು ವರ್ಷದಿಂದ ಲೆಕ್ಕಪತ್ರಗಳ ಕಥೆ ಏನು ಎಕ್ಸ್ಪೆಂಡಿಚರ್ ಕತೆಗಳೇನು ಅವೆಲ್ಲ ಪಾರದರ್ಶಕವಾಗಿ ಆಗಿದೆಯಾ ಇಲ್ವಾ ಇದೆಲ್ಲ ಸರ್ಕಾರದ ಗಮನಕ್ಕೆ ಸಹಕಾರ ಸಂಘದ ಅಧಿಕಾರಿಗಳ ಗಮನಕ್ಕೆ ತರಲೇಬೇಕಾಗತ್ತೆ ದಯವಿಟ್ಟು ಮತ್ತೊಮ್ಮೆ ನಾನು ಎಲ್ಲ ಸದಸ್ಯರಿಗೂ ವಿನಂತಿ ಮಾಡ್ಕೋತಾ ಇದ್ದೀನಿ ಚುನಾವಣೆ ತಾವುಗಳು ಧ್ವನಿ ಎತ್ತಿ ಮಾಡಿಸಿ ಮಾಡಲಿಲ್ಲ ಅಂದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಎಲೆಕ್ಷನ್ ಮಾಡಿಸೋಣ ಓಕೆ ಒಳ್ಳೇದಾನೆ ಥ್ಯಾಂಕ್ ಯು